चैनल वन्स अगेन इवत्तु नानु नागलकाय गोज्जु माड्बेकु अन्कोळ्ता इदीनि ऑलरेडी नानु नागलकाय फ्राई तोर्सिदीनि कहि इल्दिर माड्रे मक्कळु हेगे तिंतारे अंत इदु राइस कु चपाती कु तुंबा चेन्नागिरुत्ते अंत माड्कोळ्ता इदीनि इतर सण्णद कट माडि इट्कोंडु फ्राई माड्कोळ्बेकु बेकागिरो पदार्थगळु नोडि आगलकाय ओंदु 250 ग्राम्स तगोंडिदीनि आयिल् साल्ट् अंड चिल्ली पौडर् धनिया पौडर् सासवे अंड टमाटो रुब्बिट्कोंडिदीनि ग्रेवि बेकु अंत अंड बेळ्ळुळ्ळि ओंदु सण्ण स्वल्प जज्जि इट्कोंडिदीनि अरिशिण पुडि ओंदु निंबेहण्णु अष्टु सैज् अष्टु वाट् इस् दट् उळिदु नीरु टामरिन् वाटर् अंड आनियन् सो इदु हेगे माड्बेकु अंत प्रिपरेशन् गे होगोण बन्नि यस् आयिल् हाकोंबिट्टु ग्रेवि रेडि माड्कोंबिडोण है फ्लेम् अल्ली इट्कोळ्ळि अंड अदर् सैड् अल्लि प्यान् अल्लि आगलकाय फ्रै माड्कोळ्ळोण कहि इल्दिर इरलि अंत अंड इदक्के बेल्लनु ओंचूरु नानु हाकोळ्ता इदीनि नंगे ग्रेविगे बेल्ल हाकोंड्रे तुंबा चेन्नागिरुत्ते अंत हागे माड्ता इदीनि सो इवाग हाकोळ्ळोण इतर सण्णक्के फ्रै माड्कोंड्रे स्वल्प कहि एल्ल होगुत्ते मीडियम फ्लेम अल्लि हाक्ता इरलि ई कडे प्रिपरेशन हेगे अंत माड्कोळ्ळोण सो सासिवे हाकोंडिदीनि मीडियम फ्लेम अल्लि कर्बे ओंचूरु ಬೆಳ್ಳುಳ್ಳಿ ಒಂದೂರ ಹಾಕೊಂಡ್ಬಿಡ್ತಾ ಇದೀನಿ ಇದನ್ನ ಜಜ್ಜಿ ಇಟ್ಕೊಂಡ್ಬಿಡಿ ತುಂಬಾ ಟೇಸ್ಟ್ ಆಗಿರುತ್ತೆ ಬೆಳ್ಳುಳ್ಳಿ ಸಾರು ಜಜ್ಜಿ ಅಂತ ತುಂಬಾ ಚೆನ್ನಾಗಿದೆ ಈರುಳ್ಳಿ ಹಾಕೊಂಡಿದ್ದೀನಿ ನೋಡಿ ನೀವು ಹತ್ತಿರ ಇರೋದ್ರಿಂದ ಒಂದ್ ಸ್ವಲ್ಪ ಹೈ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಅಂಡ್ ಅದರ್ ಸೈಡ್ ಇದು ಎರಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಸಾರು ರೆಡಿ ಆಗಿಬಿಡುತ್ತೆ ಅಂತ ಇತರ ಫ್ರೈ ಆಗಲಿ ಇದು ಆದ್ಮೇಲೆ ಟೊಮೆಟೊ ಹಾಕೊಂಡ್ಬಿಡೋಣ ನೋಡಿ ಒಂದು ದೊಡ್ಡದು ರುಬ್ಬಿ ಇಟ್ಕೊಂಡಿದ್ದೀನಿ ಸೋ ಚೆನ್ನಾಗಿ ಫ್ರೈ ಆಗಲಿ ಇದನ್ನ हसी वासने हमें हसन पुड़ी हाकता फ्रई आगे फ्रई आगे धनिया पौडर हाकता आम चिल्ली पौडर ना जैस्ति तोद्रे हाकी काल के नोडी मन तीर अकॉर्डिंगली हाकड़ी एर निम्स चेना फ्रई आगे उप खार चेनाली ನನಗೊಂಚೂರು ಗ್ರೇವಿ ಬೇಕಾದೆಲ್ಲ ಹಾಕೊಂಡ್ರೆ ಅಂತ ಟೊಮೆಟೊ ರುಬ್ಬಿದೀನಿ ನೋಡಿ ಇದರಲ್ಲ ಒಂದ ಸ್ವಲ್ಪ ನೀರು ಹಾಕೊಳ್ತಾ ಇದೀನಿ ಒಂದು ಕಪ್ ಅಷ್ಟು ಹಾಕೊಳ್ತಾ ಇದೀನಿ ಸ್ವಲ್ಪ ಕುದಿಲಿ ಸಾಲ್ಟ್ ಹಾಕೊಳ್ಳೋಣ ಇವಾಗ ರುಚಿಗೆ ಎಷ್ಟು ಬೇಕೋ ನೀವು ನೋಡ್ಕೊಳ್ಳಿ ಹಾಕೊಳ್ಳಿ ಸೊ ಕಾರನ್ನು ನೀವು ನೋಡ್ಕೊಳ್ಳಿ ನಾವು ಹಾಕಿ ತಿನ್ನೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ ಉಳಿ ಇದು ಧನಿಯಾ ಪೌಡರ್ದೆಲ್ಲಾನು ಮಸಾಲೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕುದಿಲಿರಿ ಅಷ್ಟು ಬೇಗ ಅದು ನೋಡಿ ಫ್ರೈ ಆಗಿದೆ ಇದು ನೋಡಿ ಫ್ರೈ ಆಗಿರೋದ್ರಿಂದ ಇದು ಆಫ್ ಮಾಡ್ಕೊಂಡ್ಬಿಡೋಣ ಇದನ್ನ ಸಾಕು ನೀವು ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರ ತುಂಬಾ ಟೇಸ್ಟ್ ಆಗಿರುತ್ತೆ ಹಸಿದೆ ಹಾಕೋದ್ರಿಂದ ತುಂಬಾ ಕಹಿ ಬರುತ್ತೆ ಅದಕ್ಕೆ ನಾನು ಫ್ರೈ ಮಾಡ್ಕೊಂಡಿರೋದು ಆಫ್ ಮಾಡ್ತಾ ಇದೀನಿ ನೋಡಿ ಈ ಗ್ರೇವಿನ ಕುದಿತಾ ಇದೆ ಆ ಕಡೆ ಫ್ರೈ ಮಾಡಿರೋ ಆಗಲಿಕಾಯಿ ತೆಗೆದು ಇದರಲ್ಲಿ ಹಾಕೊಂಡ್ಬಿಡೋಣ ಇದರಲ್ಲಿ ನಾವು ಹಾಕೊಂಡಿರೋದು ಆನಿಯನ್ ಬೆಳ್ಳುಳ್ಳಿ ಟೊಮೆಟೊ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಲ್ದಿ ಪೌಡರ್ ಅಂಡ್ ಕರಿಬೇವು ಇಷ್ಟನ್ನು ಹಾಕೊಂಡಿರೋದು ಇದರಲ್ಲಿ ಅಂಡ್ ಉಳಿ ನೆನೆಸಿ ಇಟ್ಕೊಂಡಿದೀವಲ್ವಾ ಸೋ ಅದು ಉಳಿ ಇದ್ರೇನೆ ತುಂಬಾ ಚೆನ್ನಾಗಿರೋದು ಸೋ ಅದು ಚೆನ್ನಾಗಿ ಕುದಿಲಿ ಉಪ್ಪು ಖಾರ ಎಲ್ಲ ಒಂದ ಸತಿ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ ನೀವು ಅದಾದ್ಮೇಲೆ ಒಂದು ಸ್ವಲ್ಪ ಮುಚ್ಚಿಡ್ತೀನಿ ನೋಡಿ ಆಗಾಗ ಒಂದು ಸ್ವಲ್ಪ ಕಲಸ್ತಾ ಇರಿ ನೀವು ಇದು ಮುಚ್ಚಿಟ್ಕೊಳ್ಳೋಣ ಹಾಗಿದೆ ನೋಡೋಣ ಚೆನ್ನಾಗಿ ಕುದಿತಾ ಇದೆ ಅದು ಇದರಲ್ಲಿ ಬೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಒಂದು ಚೂರು ಬೆಲ್ಲ ಹಾಕೊಳ್ತೀನಿ ನೋಡಿ ನೀವು ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ನಮಗೆ ಬೇಕು ಅಂತ ಹಾಕೊಳ್ತಾ ಇದೀನಿ ಆವಾಗಲೇ ಬೆಲ್ಲ ಹಾಕಿಲೆ ಹಾಕಿದ್ರೆ ಬೇಯೋದಿಲ್ಲ ಆಗಲಕಾಯಿ ಅಂತ ಸೋ ಆಗಲಕಾಯಿ ವಾರಕ್ಕೆ ಒಂದ್ಸತಿ ನೀವು ಸೇರಿಸ್ಕೊಳ್ಳಿ ಊಟಕ್ಕೆ ತುಂಬಾ ಒಳ್ಳೇದದು ಬ್ಲಡ್ ಶುಗರ್ ಇದ್ರೆ ಕಡಿಮೆ ಆಗುತ್ತೆ ಕ್ಯಾನ್ಸರ್ ಅಂದ್ರೆ ಫೈಟ್ ಮಾಡುತ್ತೆ ಅಂಡ್ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ ವೆಯಿಟ್ ಲಾಸ್ ಇದ್ರೆ ಕಡಿಮೆ ಆಗುತ್ತೆ ಇದು ತುಂಬಾ ಡಿಲಿಷಿಯಸ್ ವೈಟ್ ರೈಸ್ ಗೆ ಅಂಡ್ ಚಪಾತಿಗೆಲ್ಲ ತುಂಬಾ ಚೆನ್ನ ಬೆಲ್ಲ ಹಾಕಿರೋದ್ರಿಂದ ಒಂದು 2 ನಿಮಿಷ ಚೆನ್ನಾಗಿ ಕುದಿಲಿರಿ ಹಾಗಿದೆ ಬೆಲ್ಲ ಹಾಕೊಂಡು 2 ನಿಮಿಷ ಬಿಡಿ ತುಂಬಾ ಚೆನ್ನಾಗಿ ನೋಡಿ ಇತರ ಗಟ್ಟಿ ಇರೋದ್ರಿಂದ ಚಪಾತಿಗೆ ರೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ವಾರಕ್ಕೊಂದ್ಸತಿ ಮಕ್ಕಳು ನಾವು ಎಲ್ಲ ತಿಂದ್ರೆ ತುಂಬಾ ಒಳ್ಳೇದಿದು ಮೈಗೆ ನೋಡಿ ಸರ್ವ್ ಮಾಡ್ಕೊಳ್ತಾ ಇದೀನಿ ಸರ್ವ್ ಮಾಡ್ಕೊಳ್ತಾ ಇದೀನಿ ಇದಾನ್ವಾಗ ಹಾಕೊಳ್ಳಿ ನೀವು ಮತ್ತೆ ಮೇಲೆ ಏನಾದ್ರೂ ಬಿದ್ರೆ ಅಂತ ನೋಡಿ ಈ ತರ ಬರುತ್ತೆ ಆಗಲಕಾಯಿ ಗೊಜ್ಜಿದು ತುಂಬಾ ಟೇಸ್ಟ್ ಆಗಿರುತ್ತೆ ಸೋ ನೀವು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡೋದು ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದಿರ ಕಮೆಂಟ್ ಮಾಡಿ
ಸೊ ನಮ್ದು ಐ ಆಲ್ವೇಸ್ ಟೆಲ್ ನೋ ಮೈನ್ ಆರ್ ವೆರಿ ಸಿಂಪಲ್ ಇಂಗ್ರೀಡಿಯಂಟ್ಸ್ ಮನೆಯಲ್ಲಿ ಏನಿದ್ರೆ ಅದೇ ಹಾಕಿ ಮಾಡೋದ್ರಿಂದ ಸೊ ದಿಸ್ ಇಸ್ ಒನ್ ಆಫ್ ದಿ ಆಗಲ್ಕಾಯಿ ಗೊಜ್ಜಿದು ಸೊ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿ ಸ್ಟೇ ಟ್ಯೂನ್ ಆಲ್ವೇಸ್ ಸೊ ಸಿ ಯು ಇನ್ ಎ ವೆರಿ ಸಿಂಪಲ್ ರೆಸಿಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್